कमला बा मगले बा सावित्री होगो आलू स्पा काफी तोड़ बा अम्मा अप्पा नहीं टॉपिक चेंज मारते दिरा नान हेली दर बगे नहीं वेनो हेले इल्ला याव दर बगे मगले नाना निम जाते ऑफिस एक बंदो निम हेल्प मारती नहीं अंदर ला याके निम गिस्टा इल्वा नान मानेल इद्दो इष्टिन आयतप्पा मानेल कूतो कूतो येन मडली हागेन इल्ला अम्ला सुम्ने नीन याक तंदर तगोळ्तिया संदीप जोते टाइम स्पेंड माडो फ्रेंड ना मीट माडो रेस्ट माडो दिनो निन माइंड कूड स्वल्प फ्रेश आगली आमेले आफीस वर्क एल्ल इद्दिदे अल्वा नन्न जीवन पूर्ति रेस्ट माडी माडी साकागोगिदे अप्पा प्लीज ನಾನು ಆಫೀಸಿಗೆ ಬರ್ತೀನಿ ಪದೇ ಪದೇ ನಿಮ್ಮ ಸ್ವಾಭಿಮಾನನ ಕೆಣಕಿ ನೀವೇ ಇದರಿಂದ ಹಿಂದೆ ಸರಿಯಾಗಿ ಮಾಡಬೇಕು ಅಂತ ಅನ್ಕೊಂಡ ಅದು ನಿಮಗೆ ಅರ್ಥ ಆಗಲಿಲ್ಲ ಬದಲಾಗಿ ಅವನ ಬಗ್ಗೆ ತಪ್ಪು ಅರ್ಥ ಮಾಡ್ಕೊಂಡ್ರಿ ಇದು ಸರಿನಾ ಚಾಂದಿನಿ ಮೇಡಂ ಅವರಾಗ ಅವರೇ ಇಲ್ಲಿ ಬಂದ್ರು ಅಂತ ಅನ್ಕೊಂಡ್ರ ಅವರ ಹತ್ರ ಹೋಗಿ ನಿಮ್ಮ ಬಗ್ಗೆ ಹೇಳಿ ಅವರನ್ನ ಇಲ್ಲಿ ಬರುವ ನಿಮ್ಮ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬಾರದು ಅಂತ ಅದಕ್ಕೆ ಉಪಕಾರ ಮಾಡಿದವನಿಗೆ ನೀವು ಹೀಗ ಅಂತಿದ್ದೀರಾ ನಿಮ್ಮನ್ನ ಇಲ್ಲಿಂದ ಎಸ್ಕೇಪ್ ಮಾಡಿಸಬಹುದಾಗಿತ್ತು ಆದರೆ ಮದುವೆ ಮನೆಯಿಂದ ನಿಮ್ಮನ್ನ ಎಸ್ಕೇಪ್ ಮಾಡಿಸಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಪುರುಷನ ಮದುವೆ ಮನೆಯಿಂದ ಇಲ್ಲದಂಗೆ ಮಾಡಿದ ಅದಕ್ಕೆ ಮದುವೆ ಗಂಡಿಂದ ಮದುವೆ ನಿಂತು ಹೋಯ್ತು ಅಂತ ಆಯ್ತು ಏನಂದ್ರೆ ನೀವು ಬೇರೆವರ ಜೀವನದ ಬಗ್ಗೆ ಅವನಿಗೆ ಬೆಲೆ ಗೊತ್ತಿಲ್ಲ ಅಂತಾನ ಅಷ್ಟಕ್ಕೆ ಅವನಿಗೆ ನೀವು ಯಾರು ರೀ ಅವನಿಗೆ ಏನು ಅಲ್ದಿರೋ ನಿಮ್ಮ ಜೀವನ ಹಾಳಾಗಬಾರದು ಅಂತ ಇಷ್ಟು ರಿಸ್ಕ್ ತಗೊಂಡು ನಿಮ್ಮ ಮದುವೆ ನಿಲ್ಲಿಸಿದಾನೆ ಯಾವುದೇ ಪ್ಲಾನ್ ವರ್ಕ್ ಔಟ್ ಆಗದೇ ಇದ್ದಾಗ ಮದುವೆ ಗಂಡನೇ ಇಲ್ಲಿಂದ ಎಸ್ಕೇಪ್ ಮಾಡಿದಾನೆ ನಿಮ್ಮ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡಿದಾನೆ ಇಲ್ಲಿ ಇಲ್ಲಿಟ್ಟಿದಾನೆ ಆದ್ರೆ ನೀವು ಅರ್ಥ ಮಾಡ್ಕೊಳ್ಳದೆ ಅವನ ಮನಸಿಗೆ ಬೇಜಾರ್ ಮಾಡಿಬಿಟ್ರಲ್ಲರಿ ಒಳ್ಳೆಯವರಿಗೆ ಕಾಲ ಇಲ್ಲ ಬಿಡಿ ಹೋಗಿ ಹೋಗಿ ನಾನು ನಿಮಗೆ ಹೇಳ್ತಾ ಇದೀನಲ್ಲ ನನಗೆ ಬುದ್ಧಿ ಇಲ್ಲ ಆದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ ಇವತ್ತು ನಿಮ್ಮ ಮದುವೆ ನಿಂತಿದೆ ಆದ್ರೆ ನಿಮ್ಮಲ್ಲಿ ಯಾವುದೇ ಆಪಾದನೇನೂ ಬಂದಿಲ್ಲ ನೀವು ಸೇಫ್ ಇದಕ್ಕೆ ಕಾರಣ ನಮ್ಮ ರಾಜ್ ನಮ್ಮ ರಾಜ್ ಮಾತ್ರ ಇದೇನಿದು ಎಲ್ಲರೂ ಇಸ್ಸೆಲಿಂಟ್ ಅಂತ ನಿಂತಿದ್ದೀರಾ ಪುರೋಹಿತರು ಕಾಣಿಸ್ತಾ ಇಲ್ಲ ಅಪ್ಪ ಅತ್ತೆ ಪುರುಷಿ ಮಾಮ ಯಾರು ಕಾಣಿಸ್ತಾ ಇಲ್ಲ ಎಲ್ಲರೂ ಎಲ್ಲೋದ್ರು ಅಮ್ಮ ಏನಾಯ್ತು ಅಂತ ಹೇಳು ಅಪ್ಪ ಎಲ್ಲಿ ಊರು ಗುರೆ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಇವಾಗ ಬಂದು ಏನಾಯ್ತು ಅಂತ ಕೇಳ್ತಾ ಇದೀಯಲ್ಲ ಮದುವೆ ನಿಂತ ಹೋಯ್ತು ಆರಾಧನ ಮದುವೆ ನಿಂತ ಹೋಯ್ತು ರೇವತಕ್ಕ ಏನು ನಾನು ಬಂದ್ಕೊಳ್ಳೆ ಮಾತೆ ನಿಲ್ಲಿಸ್ಬಿಟ್ರಿ ಏನ್ ಮಾತಾಡ್ತಿದ್ರಿ ಎಲ್ರು ಏನಿಲ್ಲ ಸಿರಿ ಪಾಪ ಪುರುಷಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ ಅಕ್ಕ ಇಲ್ಲಿ ಇವರೆಲ್ಲ ಏನೋ ಮಾತಾಡ್ತಿದ್ರು ನಾನು ಬಂದ ತಕ್ಷಣ ಟಾಪಿಕ್ ಚೇಂಜ್ ಮಾಡಿದ್ರು ಇನ್ನು ಈ ಅಕ್ಕ ರಾಜ್ ಮನೆ ಕಡೆ ಹೋಗಿದ್ದಾಳೆ ಎಲ್ಲೋ ಮಿಸ್ ಓಡಿತಾ ಇದೆ ಅದು ಏನು ಅಂತ ಗೊತ್ತಾಗ್ತಿಲ್ಲ ಅಪ್ಪ ಬಂದ ತಕ್ಷಣ ಈ ವಿಷಯ ಮೊದಲು ಅಪ್ಪಂಗೆ ಹೇಳ್ತೀನಿ ಅವಳ ನಿದಾ
ಅಮ್ಲಾ ಯಾಕಂದ ಹೇಗ್ ಮಾಡ್ತಿದೀಯಾ ಅಲ್ಲ ನಾನು ಅಂತ ಏನು ಹೇಳಿದೆ ಅಂತ ನೀನು ಇಷ್ಟೊಂದು ಸಿಟ್ ಮಾಡ್ಕೊಳ್ತಾ ಇದೀಯಾ ನಿನ್ನ ಹೆಲ್ತ್ ಬಗ್ಗೆ ನಾನು ಕೇರ್ ಮಾಡೋದು ತಪ್ಪ ಪುಟ ತಪ್ಪಲ್ಲ ಅಪ್ಪ ಹಾಗಂತ ನನ್ನ ಮನೆಯಲ್ಲೇ ಇರಲ್ಲ ಕಾಲಿ ಕುತ್ತಿದ್ರೆ ತಲೆ ನೂರಾರು ಯೋಚನೆ ಬರುತ್ತೆ ಅಪ್ಪ ತಲೆ ಕೆಟ್ಟ ಹೋಗುತ್ತೆ ಹುಚ್ಚಿಡಿಯುತ್ತೆ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ ಏನು ಆಗಿದೆ ನಿಮಗೆ ನಿನ್ನ ಏನು ಆಗಿಲ್ಲ ಕಣೆ ನಿನ್ನ ಆರಾಮಾಗೇ ಇದೀಯಾ ಸುಶ್ರೀ ಅವಳಿಗೆ ಏನು ಆಗಿಲ್ಲ ರೀ ಅವಳು ಹುಷಾರಾಗೇ ಇದ್ದಾಳೆ ಅಮ್ಮ ರಿಲ್ಯಾಕ್ಸ್ ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ ನನಗೆ ಏನಾಗಿದೆ ಅಂತ ನನಗೆ ಗೊತ್ತು ಅದಕ್ಕೆ ಅಲ್ವಾ ನೀವೆಲ್ಲ ನನ್ನ ದೂರ ಇಡ್ತಿರೋದು ಕೇರ್ ಅನ್ನ ಹೆಸರಲ್ಲಿ ನನ್ನ ಮನೆಯಲ್ಲೇ ಇರೋ ಹಾಗೆ ಮಾಡ್ತಿರೋದು ನಿನಗೆ ನೆನಪಿದೆಯಾ ಅಮ್ಮ ಬೇರೆ ಮನೆ ಮಕ್ಕಳೆಲ್ಲ ನಾವು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ರೆ ಹೋಗು ಹೋಗು ಅಂತ ಒತ್ತಾಯ ಮಾಡಿ ಕಳಿಸ್ತಿದ್ರು ಆದ್ರೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿದ ತಕ್ಷಣ ನನ್ನ ಮನೆಯಲ್ಲೇ ಇರೋದಕ್ಕೆ ಬಿಡ್ತಿದ್ರಿ ಆದ್ರೆ ಸುಶಾಂತ್ ನ ಮಾತ್ರ ಸ್ಕೂಲ್ಗೆ ಕಳಿಸ್ತಿದ್ರಿ ಅವನು ಅತ್ಕೊಂಡು ಅತ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದ ಅವನಿಗೊಂದು ನ್ಯಾಯ ನನಗೊಂದು ನ್ಯಾಯ ಅಲ್ವಾ ಆಗ್ಲೇ ಗೊತ್ತಾಗಿತ್ತಮ್ಮ ನಾನು ಸ್ಪೆಷಲ್ ಚೈಲ್ಡ್ ಅಂತ ಅದಕ್ಕೆ ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ವಾ ಅಪ್ಪು ಪ್ಲೀಸ್ ಕಣೆ ಏನೇನೋ ಮಾತಾಡ್ಬೇಡ್ವೆ ಅಲ್ಲ ಅಮ್ಮ ನಾನು ಸ್ಕೂಲ್ಗೂ ಹೋಗೋದ್ ಬೇಡ ಆಫೀಸ್ಗೂ ಹೋಗೋದ್ ಬೇಡ ಮತ್ತಲ್ಲಿಗೆ ಹೋಗ್ಲಿ ಅಷ್ಟಕ್ಕೂ ಆಫೀಸಲ್ಲಿ ಅಪ್ಪ ಇರ್ತಾರೆ ಸ್ಯಾಂಡಿ ಇರ್ತಾರೆ ಮೂರ್ತಿ ಅಂಕಲ್ ಇರ್ತಾರೆ ಮತ್ತಿನ್ನೇನ್ ಭಯ ನಾನು ಎಲ್ಲರೂ ತರ ಇರಬಾರ್ದ ಸ್ಪೆಷಲ್ ಆಗೇ ಇರ್ಬೇಕಾ ಆಯ್ತು ಹಾಗೆ ಇರ್ತೇನೆ ಸ್ಪೆಷಲ್ ಆಗಿ ಇರ್ತೇನೆ ಬೇಡ ಅವಳ ಈಗೇನು ನೀನು ಆಫೀಸ್ಗೆ ಬರ್ಬೇಕು ತಾನೆ ಸರಿ ಬಾ ಬೇಡ ಬೇಡ ನಾನು ಬರೋದಿಲ್ಲ ನಿಮಗೆ ಬೇಜಾರು ಮಾಡೋದಕ್ಕೆ ನಂಗೆ ಇಷ್ಟ ಅಲ್ಲ ಅಪ್ಪ ಇಲ್ಲಮ್ಮ ಯಾವ ಬೇಜಾರು ಇಲ್ಲ ನಿನಗೇನೀಗ ಆಫೀಸ್ಗೆ ಬರಬೇಕು ಅಂತಂದ್ರೆ ಬಾ ನನ್ನ ಆಫೀಸ್ ಅಂತಂದ್ರೆ ನಿನ್ನ ಆಫೀಸ್ ಕೂಡ ಅಲ್ವಾ ನಿನಗೆ ಇಷ್ಟ ಬಂದ ಹಾಗಿರು ಆಗ್ಬೋದಾ ನಿಜ ಹೇಳ್ತಿದ್ದೀರಾ ಅಪ್ಪ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಪ್ಪ ಹೇಳಿದ್ ಕೇಳಿಸ್ಕೊಂಡ್ಯಾ ನಾನು ಆಫೀಸ್ಗೆ ಹೋಗ್ಬೋದಂತೆ ನಾನು ಮತ್ತೆ ಆಫೀಸ್ಗೆ ಹೋಗ್ತೀನಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮೂರ್ತಿ ಅಂಕಲ್ ನಾನು ಆಫೀಸ್ಗೆ ಬರ್ತಾ ಇದ್ದೀನಿ ಥ್ಯಾಂಕ್ಸ್ ಅಪ್ಪ